ಅಂದ್ರೆ ಫ್ಯಾಮಿಲಿಯಲ್ಲಿ ಕಂಡಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ, ಫ್ಯಾಮಿಲಿ ಎಲ್ಲ ಕುದ್ದಿರೋ ಒಬ್ಬ ಉದ್ದಕ್ಕಿದ್ದಾನೆ ಅಂದ್ರೆ ಅವನ ದತ್ತಿಗೆ ತಗೊಂಡು ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ಸಾಕಿರ್ತಾರೆ. ಸೊ ಚಿತ್ರದಲ್ಲಿ ಅವನು ಅವ್ರಿಗೆ ಎಷ್ಟು ಮಾಡ್ತಾನೆ, ಫ್ಯಾಮಿಲಿನ ಹೇಗೆ ನೋಡ್ಕೊಳ್ತಾನೆ, ಫ್ಯಾಮಿಲಿಗೋಸ್ಕರ ಏನ್ ಮಾಡ್ತಾನೆ ಅನ್ನೋ ಒಂದು ಕತೆ ಹೇಳೇ ಇದೆ. ಸೊ ಚಿಕ್ಕ ಮಗುವಲ್ಲೇ ಅವನ ಯುವ ದತ್ತಿ ತಗೊಂಡು ಅವ್ರ ಮಕ್ಕಳ ತರನೇ ಸಾಕಿರ್ತಾರೆ. ಇನ್ನು ನಾಲ್ಕು ಅಂದ್ರೆ ಮೂರು ವಿಭಿನ್ನ ಪಾತ್ರಗಳು ಸಿನಿಮಾ ಪೂರ್ತಿ ಇರುತ್ತೆ. ಒಂದು ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಡ್ ಹುಡುಗ ಅಂದ್ರೆ ತುಂಬಾ ಇನ್ನೋಸೆಂಟ್, ಇನ್ನೊಬ್ಬ ಪೇಂಟರ್ ಸ್ವಲ್ಪ ಇಂಟೆಲೆಕ್ಚುಯಲ್ ಅನ್ಸ್ಬೋದು ನಿಮಗೆ. ಅವನು ನಮ್ಮ ಉತ್ತರ ಕರ್ನಾಟಕದ ಕನ್ನಡ ಭಾಷಾ ಶೈಲಿಯಲ್ಲಿ ಮಾತಾಡ್ತಾನೆ, ಅದೊಂದು ಪಾತ್ರ. ಇನ್ನೊಂದು ಒಬ್ಬ ಬುರ್ಕಿ ಪಾತ್ರ, ಅವನು ಇಂಗ್ಲಿಷ್ ಬರಲ್ಲ ಬಟ್ ಕೆಟ್ಟ ಕೆಟ್ಟದಾಗ ಇಂಗ್ಲಿಷ್ ಮಾತಾಡ್ಕೊಂಡೆ ಓಡಾಡ್ತಿರ್ತಾನೆ ಎಲ್ಲರ ಜೊತೆ. ಸೊ ಈ ಮೂರು ವಿಭಿನ್ನ ಶೇಡ್ ಬರುತ್ತೆ. ಅದಲ್ಲದೆ ಇನ್ನೂ ಎರಡು ಬರುತ್ತೆ, ಒಂದು ಸಣ್ಣ ಸೂಪರ್ ಹೀರೋ ತರ ಒಂದು ರೋಲ್ ಬರುತ್ತೆ. ಅದು ಯಾವ ಪರ್ಸ್ಪೆಕ್ಟಿವ್ ಅಂದ್ರೆ ಮಕ್ಕಳು ಒಬ್ಬನ ಸೂಪರ್ ಹೀರೋ ತರ ರೆಡಿ ಮಾಡಿ ಹೇಗಿರ್ಬೇಕು ಅಂತ ಅನ್ಕೊಂತಾರೆ, ಆತರ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ತಾರೆ. ಇನ್ನೊಂದೊಂದು ಸ್ವಾಮೀಜಿ ಪಾತ್ರ ಬರುತ್ತೆ, ಅದೊಂದು ಹಾಸ್ಯ ಸನ್ನಿವೇಶದಲ್ಲಿ ವಿಲನ್ಸ್ ನ ಸ್ವಲ್ಪ ರೇಗ್ಸಕ್ಕೆ ಬರ್ತಾನೆ. ಸೊ ಒಂದು ಫೈವ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂತೀನಿ, ಬಟ್ ಮೂರು ಪ್ರಮುಖವಾಗಿರುತ್ತೆ. ಬೇರೆ ಬೇರೆ ದಿವಸಗಳು ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ಆರಾಮಾಗಿತ್ತು, ಆದ್ರೆ ಒಂದೇ ಸನ್ನಿವೇಶದಲ್ಲಿ ಒಂದೇ ದಿವಸದಲ್ಲಿ ಮೂರು ಪಾತ್ರ ಮಾಡೋದು ಸ್ವಲ್ಪ ಕಷ್ಟವಾಗಿತ್ತು. ಮೂರು ಪಾತ್ರಗಳು ಒಂದೊಂದು ಶಾರ್ಟ್ಗೆ ಬಂದು ಹೋಗ್ಬೇಕಾದ್ರೆ ಮತ್ತೆ ಮತ್ತೆ ಹೋಗಿ ಚೇಂಜ್ ಮಾಡಿಕೊಂಡು ಬಾಡಿ ಲ್ಯಾಂಗ್ವೇಜ್ ಸಾಕಷ್ಟು ಚೇಂಜ್ ಮಾಡ್ಕೊಂಡಿದ್ವಿ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ವಿ, ಅದಕ್ಕೆ ಕೆಲವು ಆಕ್ಸೆಸರೀಸ್ ಚೇಂಜ್ ಮಾಡ್ಕೊಂಡಿದ್ವಿ, ಒಂದು ಪಾತ್ರಕ್ಕೆ ಹೇರ್ಗೆ ಬಣ್ಣ ಹಾಕೊಂಡಿದ್ವಿ. ಸೊ ಅವಾಗ ಒಂದು ಸ್ವಲ್ಪ ಕಷ್ಟ ಆಯ್ತು, ಹೋಗಿ ಮತ್ತೆ ಕೂದಲು ತೊಳ್ಕೊಂಡು ರೆಡಿ ಆಗ್ಬಾರ್ದು, ಬಾಡಿ ಲ್ಯಾಂಗ್ವೇಜ್ ಮರಿಬಾರ್ದು ಅಂತ ಒಂದಷ್ಟು ಬರೆದಿಟ್ಕೊಂತಿದ್ವಿ. ರಾಮ್ಜಿ ನೆನ್ಪಿಟ್ಕೊಂಡಿದ್ರು ನನ್ನ, ಆಕ್ಚುಲಿ ಅದಕ್ಕೆ ತುಂಬಾ ಧನ್ಯವಾದ ಹೇಳ್ಬೇಕು ಇಡೀ ಡೈರೆಕ್ಷನ್ ಟೀಮ್ಗೆ ಮತ್ತು ನನ್ನ ಸ್ಟಾಫ್, ಅವರು ಪ್ರತಿಯೊಬ್ಬರು ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡಿದ್ರಿಂದ ಆಯ್ತು ಚೆನ್ನಾಗಿ. ಹೌದು ಸರ್, ಒಂದೇ ಸೀನಲ್ಲಿ ಒಂದೊಂದು ಶಾರ್ಟ್ ಒಂದೊಂದು ಪಾತ್ರ ಬಂದು ಹೋಗ್ತಿರುತ್ತೆ ಸರ್, ಕಂಟಿನ್ಯೂಸ್ ಆಗಿ ಅದೇ ಸನ್ನಿವೇಶದಲ್ಲಿ ಮೂರು ಬರುತ್ತೆ. ಹೀರೋಯಿನ್ಗಳು ಮೂರು ಜನ ಒಂದ್ ಕಡೆ ತೆಗ್ಲಾಕ್ಬಿಡ್ತಾರೆ.